ಹಾನೇಕಲ್ ತಾಲೂಕಿನ ಬಾಗಡದೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮತ್ತು ಬಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಹಾನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣ ಮಾತನಾಡಿ, ಮದುವೆ ಮತ್ತು ಸಮಾರಂಭಗಳಲ್ಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ಮತ್ತು ಕೃತಕ ಹೂಗಳನ್ನು ಬಳಕೆ ಮಾಡುವುದನ್ನು ನಿಷೇಧ ಮಾಡಬೇಕು. ಕೂಡಲೇ ಜಿಲ್ಲಾಧಿಕಾರಿಗಳು ಪ್ಲಾಸ್ಟಿಕ್ ನಿಷೇಧದ ಕುರಿತು ಸುತ್ತೋಲೆಯನ್ನು ಹೊರಡಿಸಿ ರೈತರ ಅಭಿವೃದ್ಧಿಗೆ ಸಹಕರಿಸಬೇಕು ಮತ್ತು ರೈತರ ಅಭಿವೃದ್ಧಿ ಸರ್ಕಾರ ಹೆಚ್ಚು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಹಾಗೂ ರೈತರಿಗೆ ಕಿರುಕುಳ ನೀಡುತ್ತಿರುವ ಕೆಲವು ಅಧಿಕಾರಿಗಳಿಗೆ ಕಡಿವಾಣ ಹಾಕಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಪ್ಲಾಸ್ಟಿಕ್ ಹೂಗಳ ಒಂದು ಕೃತಕ ಹೂಗಳ ಒಂದು ಉಪಯೋಗಿಸಿ ಕಲ್ಯಾಣ ಮಂಟಪಗಳಾಗ್ಬೋದು, ಪಾರ್ಟಿ ಹಾಲ್ಗಳಲ್ಲಾಗ್ಬೋದು, ಮದುವೆ ಮುಂತಾದ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಹೂವನ್ನ ಬಳಕೆಯಾಗಿದ್ದರಿಂದ ಈ ನೈಜ ಹೂಗಳ ಒಂದು ಬೆಲೆ ಇಲ್ಲದಕ್ಕಂಥ ಒಂದು ಸಂದೇಶ ಬಂದಿರ್ತದೆ. ಅದರಿಂದ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದರೆ, ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮದುವೆ ಕಲ್ಯಾಣ ಮಂಟಪಗಳು ಅಥವಾ ಪಾರ್ಟಿ ಹಾಲ್ಗಳು ಮುಂತಾದ ಕಡೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಂತೇಳಿ ತಾವೊಂದು ಸುತ್ತೋಲೆಯನ್ನು ಹೊರಿಸಿ ಎಲ್ಲರಿಗೂ ಒಂದು ರೈತರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಅನುವು ಮಾಡಿಕೊಡಬೇಕಾದ ಒಂದು ಸಂದರ್ಭದಲ್ಲಿ ತಾವು ಸರ್ಕಾರದ ಆದೇಶದ ಸುತ್ತೋಲೆಯನ್ನು ಕೂಡ ಲಗತ್ತಿಸುತ್ತೇನೆ. ಮೊನ್ನೆ ಮಂತ್ರಿಗಳಾದಂಥವರು ಕೂಡ ಆ ಸುತ್ತೋಲೆಯನ್ನು ಕೂಡ ಲಗತ್ತಿಸುತ್ತೇನೆ. ಅದೇ ರೀತಿ ನಮ್ಮ ಹಸಿರು ಬೆಳೆಯನ್ನು ವಾಣಿಜ್ಯ ಬೆಳೆಯನ್ನಾಗಿ ಸರ್ಕಾರ ಅದನ್ನು ಪರಿಗಣಿಸಿ ರೈತರಿಗೆ ಏನು ಒಂದು ವೈಜ್ಞಾನಿಕವಾಗಿ ಹಸಿರು ಮನೆ ನಿರ್ಮಾಣ ಮಾಡಿಕೊಂಡು ತರಕಾರಿ ಹೂ ಬೆಳೀತಕ್ಕಂಥದ್ದನ್ನು ವಾಣಿಜ್ಯ ಬೆಳೆಯನ್ನಾಗಿ ವಿದ್ಯುತ್ತನ್ನು ಕೂಡ ಕಮರ್ಷಿಯಲ್ ಅಂದರೆ ವಾಣಿಜ್ಯ ರೀತಿಯಲ್ಲಿ ನಮಗೆ 8 ರೂಪಾಯಿಗಿಂತ ಹೆಚ್ಚು ಒಂದು ಯೂನಿಟ್ಗೆ ನಮಗೆ ಒಂದು ತೆರಿಗೆ ಆಗ್ತಾ ಇರೋದ್ರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ. ಅದನ್ನೆಲ್ಲ ಮನಗಟ್ಟು ನಾವು ಸರ್ಕಾರದ ಹಂತದಲ್ಲಿ ಈಗಾಗಲೇ ಆಪ್ತ ಕಾರ್ಯದರ್ಶಿಗಳ ಒಂದು ಹಂತದಲ್ಲಿ ಅದು ವಿದ್ಯುಚ್ಛಕ್ತಿಯ ಒಂದು ಮಾತುಕತೆ ಇದೆ. ಇಲ್ಲಿ ಏನಾಗಿದೆ ಅಂದರೆ ಅದರಿಂದ ತಾವು ಇಲ್ಲಿ ನಮ್ಮ ಮನವಿ ಮಾಡ್ಕೊಳ್ಳೋದು ಏನಂದರೆ, ಏನು ವಿದ್ಯುತ್ ಅದು ಒಂದು ತಂಡ ಏನು ಜಾಗೃತಿ ತಂಡ ಏನಿದೆ ಅದು ದಿಢೀರಂದು ಬಂದು ನಮ್ಮ ರೈತರಿಗೆ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಇರ್ಬೋದು ನಮ್ಮ ರೈತರು ಅಥವಾ ಅದರಲ್ಲಿ 2-3 ಥರ ಇದೆ. ಅಂದರೆ ಏನು ಬೋರಿಂದ ಸಂಪಿಗೆ ಅಂದರೆ ಒಂದು ಕೃಷಿ ಹೊಂಡಕ್ಕೆ ನೀರು ಹೊಡ್ಕೊಟ್ಟಿದ್ರೆ ಮೀಟರ್ ಹಾಕೋಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ತಕರಾರು ಮಾಡ್ತಾ ಇದ್ದಾರೆ. ಅದಕ್ಕೆ ರೈತರು ನಾವು ಮಳೆ ನೀರನ್ನ ಶೇಖರಣೆ ಮಾಡ್ಕೊಂಡಿದ್ರು ಕೂಡ ನಾವು ಮೀಟರ್ ಹಾಕಿ ಅವರಿಗೆ ತೆರಿಗೆ ನಾವು ಕೈಯಿಂದ ಅಂತ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಅದರಿಂದ ನೀವು ಮೊನ್ನೆ ಅಧಿಕಾರಿಗಳ ಗಮನಕ್ಕೆ ತಂದು ನಮಗೆ ಸರ್ಕಾರದಿಂದ ಆದೇಶ ಬರೋದಕ್ಕೂ ಸ್ವಲ್ಪ ರೈತರಿಗೆ ತಿಳ್ಕೊಳ್ಳೋಕೆ ಒಂದು ಆದೇಶ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ಈ ಆದೇಶವನ್ನು ನೀವು ಎಲ್ಲ ತಮ್ಮ ಒಂದು ಕಲ್ಯಾಣ ಮಂಟಪಗಳಿರುವಂಥ ಒಂದು ಸಂತೋಷ ಪಡಿಸಿ ಪ್ಲಾಸ್ಟಿಕ್ ಹೂವನ್ನು ನೀವು ಉಪಯೋಗಿಸಿದರೆ ನಿಮ್ಮ ಪರವಾನಿಗೆಯನ್ನು ರದ್ದು ಮಾಡ್ತೀನಿ ಅಂತ ಒಂದು ಸುತ್ತೋಲೆ ಬಳಸ್ಕೊಟ್ರೆ ನಮಗೆ ಪುಷ್ಪ ಬೆಳೆಗಾರರಿಗೆ ಒಂದು ಅನುಕೂಲ ಆಗ್ತಂತೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಎಂಬ ಕಾರ್ಯಕ್ರಮ ಬ್ಯಾಗಡದಿನಹಳ್ಳಿ ಪಂಚಾಯಿತಿಯಲ್ಲಿ ಏರ್ಪಡಿಸಿದ್ದ ಒಂದು ಕಾರ್ಯಕ್ರಮದಲ್ಲಿ ನಾವು ಹಾನೇಕಲ್ ತಾಲೂಕು ಹಸಿರುಮನೆ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಒಂದು ನಾನು ಈ ಹಸಿರುಮನೆಯ ಸಂಕಷ್ಟಗಳನ್ನು ಏನೇನು ಒಂದು ನ್ಯೂನ್ಯತೆಗಳಿದೆ ಅದರಲ್ಲಿರ್ತಕ್ಕಂಥ ರೈತರು ಅನುಭವಿಸತಕ್ಕಂಥ ಸಮಸ್ಯೆಗಳೇನು ಅದನ್ನೆಲ್ಲ ವಿವರವಾಗಿ ಹೇಳಿದ್ದೀನಿ. ಕಾರ್ಮಿಕರದಾಗ್ಬೋದು ಅಥವಾ ಬ್ಯಾಂಕಿನ ಒಂದು ಏನು ಪ್ರೀಮಿಯರ್ ಕಟ್ಟೋದಾಗೋದಿರ್ಬೋದು, ರಸಗೊಬ್ಬರಗಳ ಒಂದು ಅತಿಯಾದ ಹೆಚ್ಚು ನಾವೊಂದು ಮಾರಾಟದ ಮಾಡ್ತಕ್ಕಂಥದ್ದು ಹೆಚ್ಚು ಬೆಲೆಯಾಗಿರ್ತಕ್ಕಂಥದ್ದು, ಹಾಗೆ ರಸಗೊಬ್ಬರಗಳು ಕ್ರಿಮಿನಾಶಕಗಳು ಕೂಡ ಗಗನದ ಮಟ್ಟದಲ್ಲಿ 4,000-5,000 ಲೀಟ್ರ್ಗಳು ಅಂತರ ಹೆಚ್ಚು ಬೆಲೆ 70,000 ಗಂಟ ಒಂದು ಲೀಟ್ರ್ ಬೇರೆ ಮಾರೋಂಥ ಸಮಯದಲ್ಲಿ ಈ ನೈಜ ಹೂಗಳ ಒಂದು ಮಾರುಕಟ್ಟೆ ಕ್ಷೀಣಿಕೆ ಆಗ್ತಿದ್ದು ಕೃತಕ ಹೂಗಳ ಅಂದರೆ ಪ್ಲಾಸ್ಟಿಕ್ ಹೂಗಳ ಹಾವಳಿ ಜಾಸ್ತಿಯಾಗಿ ಮದುವೆ ಮುಂಜಾದ ಶುಭ ಸಮಾರಂಭಗಳಲ್ಲಿ ಕೃತಕ ಹೂಗಳನ್ನು ಬಳಸೋದ್ರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ. ಇದನ್ನು ತಾವು
ಆ ಒಂದು ಸುತ್ತಲೆಯನ್ನು ಒಡಿಸಿ ಒಂದು ರೈತರಿಗೆ ಸಹಾಯ ಮಾಡಬೇಕು ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತೇವೆ.